ಅಕ್ಕಿ ನೆನೆಸೋದು ಬೇಡ, ಉರ್ಗಡ್ಲೆನ ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ಕಡಲೆ ಹಿಟ್ಟು ಸಹ ಬೇಡ, ಒಂದು ಚಮಚ ತುಪ್ಪ ಆಗಲಿ ಎಣ್ಣೆ ಆಗಲಿ ಬೇಡ. ಇದನ್ನು ಬರೀ ಇದನ್ನು ಫ್ರೈ ಮಾಡೋಕ್ಕೆ ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀವಿ. ಬನ್ನಿ ಇದು ಕ್ರಿಸ್ಪಿನೆಸ್ ತೋರಿಸ್ತೀನಿ, ಅದಕ್ಕೆ ಮುಂಚೆ ಇದನ್ನು ನೋಡಿ ಪರ್ಫೆಕ್ಟ್ ಚಕ್ಲಿ ಮತ್ತು ಮುಚ್ಚೋರಿ. ಇದು ಕ್ರಿಸ್ಪಿನೆಸ್ ನೋಡಿ ಯಾವ ರೀತಿ ಇದೆ, ಕೇಳಿಸ್ಕೊಳ್ಳಿ ಒಂದ್ಸಲ. ಕೇಳಿಸ್ಕೊಂಡ್ರಿ ಎಲ್ಲ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಇದು ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉಂಡೆ ಕಾಳಾದ್ರೂ ಸರಿ, ಈ ಥರ ಒಡೆದಿರೋ ಉದ್ದಿನ ಕಾಳಾದ್ರೂ ಸರಿ, ಕಪ್ಪುಗಿರೋದು ಮಾತ್ರ ತೊಗೊಳಕ್ಕೆ ಹೋಗಬೇಡಿ, ಓಕೆನಾ? ನಾವು ಇಡ್ಲಿ ದೋಸೆಗೆ ಹಾಕ್ತೀವಲ್ಲ ಅದೇ ಉದ್ದಿನ ಬೇಳೆನೇ. ಅರ್ಧ ಕಪ್ಗೆ ಉದ್ದಿನ ಬೇಳೆನ ಒಂದು ಕಪ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕಪ್ಪು ನೀರು ಹಾಕಿ ಅದನ್ನು ಕುಕ್ಕರ್ಗೆ ಇಡ್ತಿದ್ದೀನಿ. ಮೂರು ವಿಜಲು, ಒಂದು ದೊಡ್ಡ ವಿಜಲು, ಎರಡು ಸಿಮ್ ವಿಜಲು, ಓಕೆನಾ? ಒಂದೇ ಕಪ್ ನೀರು ಹಾಕಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಓಕೆನಾ? ಇದಕ್ಕೆ ಉಪ್ಪು ಗಿಪ್ಪು ಏನೂ ಹಾಕಬೇಡಿ, ಇದು ಬೇಯೋಕ್ಕೆ ಉಪ್ಪೇನು ಹಾಕಬಾರ್ದು. ನೋಡಿ ಆ ಕಾಳನ್ನ ಹಿಂಗೆ ಹಬ್ಕಿದ್ರೆ ನಮಗೆ ಪೇಸ್ಟ್ ಆಗಬೇಕು, ಓಕೆನಾ? ಇದು ನಿಮಗೆ ಸ್ಪೂನಲ್ಲಿ ತೋರಿಸ್ತೀನಿ. ಆ ಥರ ಹಿಂಗಂದ್ರೂ ನಮಗೆ ಪೇಸ್ಟು ಎರಡು ರೀತಿ ಚೆಕ್ ಮಾಡ್ಬೋದು. ಒಂದು ಕಾಳು ಪೇಸ್ಟ್ ಆಗಬೇಕು, ಇನ್ನೊಂದು ನೋಡಿ ಈ ಥರ. ನಾ ಹೇಳಿದ್ದು ಒಂದು ಕಪ್ ನೀರಷ್ಟೇ ಫ್ರೆಂಡ್ಸ್, ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ, ಆಮೇಲೆ ಮೊಸರು ಥರ ಆಗೋಗುತ್ತೆ. ಒಂದು ಕಪ್ ನೀರಷ್ಟೇ. ಇದನ್ನು ತಣ್ಣಕ್ಕಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಉದ್ದಿನ ಹಿಟ್ಟೆಲ್ಲ ಮಾಡ್ಕೊಳ್ತೀವಲ್ಲ ಇಡ್ಲಿ ದೋಸೆಗೆಲ್ಲ ಸಪ್ರೇಟಾಗಿ ರುಬ್ಕೊಳ್ಳುವಾಗ ಆ ಕನ್ಸಿಸ್ಟೆನ್ಸಿ ಇರಬೇಕು. ಅದಕ್ಕೂ ನೀರು ಹಾಕಬಾರ್ದು ಅಂತ ತೊಟ್ಟು ಒಳ್ಳೆ ನಮಗೆ ಬೆಣ್ಣೆ ಬಂದಂಗೆ ಬರಬೇಕು, ಬೆಣ್ಣೆ ಇದ್ದಂಗೆ ಇರಬೇಕು ಕೈಗೆ. ಆ ಉದ್ದಿನ ಕಾಳು ಎಲ್ಲೂ ಸಿಗಬಾರ್ದು ಫ್ರೆಂಡ್ಸ್, ಅಷ್ಟು ನೈಸಾಗಿರಬೇಕು. ನಾ ಹೇಳ್ದಂಗೆ ಅರ್ಧ ಕಪ್ ಉದ್ದಿನ ಬೇಳೆ, ಒಂದು ಕಪ್ ನೀರು. ಇವಾಗ ಅರ್ಧ ಕಪ್ ಉದ್ದಿನ ಬೇಳೆಗೆ ಒಂದೂವರೆ ಕಪ್ ಅಷ್ಟು, 1:3 ಒಂದಕ್ಕೆ ಮೂರು ಭಾಗದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರೆಡಿಮೇಡ್ ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟು ಇದನ್ನು, ಓಕೆನಾ? ನಾವು ಇದನ್ನೆಲ್ಲೂ ಉಪ್ಪು ಹಾಕಿಲ್ಲ ಫ್ರೆಂಡ್ಸ್, ಒಟ್ಟಿಗೆ ಉಪ್ಪು ಹಾಕ್ಕೊಳ್ಳೋಣ ಕಲಿಸ್ಬೇಕಾದ್ರೆ. ಅಂದರೆ ಅರ್ಧ ಕಪ್ ಉದ್ದಿನ ಬೇಳೆಗೆ ಒಂದು ಕಪ್ ನೀರು ಹಾಕಿ ಅದನ್ನು ಬೇಯಿಸಿ, ಒಂದೇ ಕಪ್ಪು ಜಾಸ್ತಿ ಬೇಡ, ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಜೀರಿಗೆ, ಓಂಕಾಳು ಮತ್ತು ಎಳ್ಳು ಮತ್ತು ಇಲ್ಲಿ ತುಪ್ಪ ಬೆಣ್ಣೆ ಏನು ಬೇಡ ಇದನ್ನು ಮಾಡೋದಕ್ಕೆ. ಕರಿಯೋಕ್ಕೆ ಮಾತ್ರ ನಾವು ಎಣ್ಣೆ ತೊಗೊಂಡಿದ್ದೀವಿ ಅಷ್ಟೇ. ಮತ್ತು ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕ್ತಾ ಇದ್ದೀನಿ, ಕಲರ್ ಮತ್ತು ಖಾರಕ್ಕೆ ಎರಡಕ್ಕೂ. ನಿಮ್ಗೆ ಬೇಕಾದರೆ ಹಾಕೊಡಿ, ಇಲ್ಲ ಸ್ಕಿಪ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಿಮ್ಮ ಚಕ್ಲಿ ಓಡಿದ್ರೆ ಒಳಗಡೆ ತೂತೂ ಥರ ಒಳ್ಳೆ ಪೈಪ್ ಥರ ಕಾಣುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಯೂಶ್ವಲಿ ಮುಚ್ಚೋರೆ ಮತ್ತು ಚಕ್ಲಿಗೆಲ್ಲ ಬೇರೆ ಬೇರೆ ಹಿಟ್ಟು ಮಾಡ್ಕೊಳ್ತೀವಿ ನಾವು ಮಿಷಿನಲ್ಲಿ. ಒಂದೇ ಒಂದು ಪೌಡ್ರಿಂದ ನಾವು ಎರಡೂ ಮಾಡ್ಕೊಳ್ಬೋದು. ನೋಡಿ ಈ ಕನ್ಸಿಸ್ಟೆನ್ಸಿ. ನಾನು ಇಲ್ಲೂ ಅಷ್ಟೇ, ಇದು ಕಲಸೋಕ್ಕೂ ನಾನು ಒಂದು ತೊಟ್ ನೀರು ಹಾಕಿಲ್ಲ. ಅರ್ಧ ಕಪ್ ಉದ್ದಿನ ಬೇಳೆಗೆ ಒಂದೂವರೆ ಕಪ್ ಅಷ್ಟು ಅಕ್ಕಿ ಇಟ್ಟು ಒಂದು ಕಪ್ ನೀರು ಬೇಯಿಸೋಕ್ಕೆ, ಉದ್ದಿನ ಬೇಳೆ ಬೇಯಿಸೋಕ್ಕಷ್ಟೇ. ಇನ್ನೆಲ್ಲೂ ನಾವು ನೀರು ಬಳಸಿಲ್ಲ. ನೋಡಿ ಈ ಥರ ಹೋಗಬೇಕು, ಸೆಮಿ ಸಾಲಿಡ್ ಆಗಿರಬೇಕು, ತುಂಬ ಸಾಫ್ಟ್ ಇರಬಾರ್ದು. ಸೊ ಇದಕ್ಕೆ ನಾನು ಒಂದು ತೂತಿನ ಕಣ್ಣದಿದೆಯಲ್ಲ ಆ ಚಕ್ಲಿ ಒಳ್ಳಲ್ಲಿ ಮಾಡ್ತಾ ಇದ್ದೀನಿ. ಮುಚ್ಚೋರೆಗೆ ಮೂರದು ಕಣ್ಣು ತೊಗೊಳ್ಳೋಣ. ಸೊ ಎಣ್ಣೆ ಹದವಾಗಿ ಈಗಾಗಲೇ ಕಾಯಕ್ಕಿಟ್ಟಿದ್ದೀನಿ. ನೋಡಿ ಈ ಥರ ಎಲ್ಲೂ ಕಿತ್ತೋಗಲ್ಲ, ಒಡೆದೋಗಲ್ಲ, ಪರ್ಫೆಕ್ಟ್ ಮೆಷರ್ಮೆಂಟ್, ಪರ್ಫೆಕ್ಟ್ ಅಳತೆ. ನಿಮ್ಗೆ ಏನಾರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ, ಓಕೆನಾ? ಅಕಸ್ಮಾತ್ ನಿಮ್ಗೆ ಹಿಟ್ಟೆ ಏನಾರು ಸ್ವಲ್ಪ ಟೈಟ್ ಇದ್ದರೆ ಒಂದು ಅಥವಾ ಎರಡು ಚಮಚ ನೀರು ಚುಮಿಸ್ಕೊಳ್ಳಿ. ಮಾಮೂಲಿ ತಣ್ಣೀರು, ಬಿಸಿನೀರು ಬೇಡ ಇದಕ್ಕೆ. ನಾವು ಮುಚ್ಚೋರೆ ಇಟ್ಟು ಮಾಡಿದ್ವಲ್ಲ ಹಿಂದಿನ ಸಲ ಹುರ್ಗಡ್ಲೆದು, ಅದಕ್ಕೆ ಬಿಸಿ ನೀರು ಹಾಕಿದ್ವಿ, ಸುಡ ನೀರು. ಇದಕ್ಕೆ ನಾವು ನಾರ್ಮಲ್ ತಣ್ಣೀರು. ಅಕಸ್ಮಾತ್ ಸಾಲಿಲ್ಲ ಅಂದರೆ ಒಂದೊಂದು ಸಲ ಅಕ್ಕಿ ಇಟ್ಟು ಹೊರಗಡೆಯಿಂದ ತಂದಾಗ ಹಿಂದೆ ಮುಂದೆ ಆಗುತ್ತೆ ಮೆಷರ್ಮೆಂಟು. ಸೊ ಅದಕ್ಕೆ 1-2 ಚಮಚ. ನೋಡಿ ಏನು ಪರ್ಫೆಕ್ಟಾಗಿ ಬಂದಿದೆ, ಎಲ್ಲೂ ಕಿತ್ತೋಗಿಲ್ಲ, ಟೇಸ್ಟ್ ಮಾತ್ರ ಸೂಪರ್ ಡೂಪರ್ ಆಗಿರುತ್ತೆ, ಬಾಯಿಗೆ ರುಚಿಯಾಗೂ ಇರುತ್ತೆ, ಓಕೆನಾ ಫ್ರೆಂಡ್ಸ್? ಇವತ್ತೇ ನಿಮ್ಮನೆಲ್ಲ ಟ್ರೈ ಮಾಡಬೇಕು. ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್ ಅಂತ ಹೇಳ್ತಾ. ನೀವೇನಾದ್ರು ಬಿಗ್ನೆಸ್ ಆಗಿದ್ರೆ ತಟ್ಟೆಲಿ ಒತ್ಕೊಳ್ಳಿ, ಈ ಥರ ಇಲ್ಲ ಹೇಮಾ ನಾನು ಮಾಡ್ತೀನಿ ಅಂತಂದರೆ ಡೈರೆಕ್ಟಾಗಿ ಬಾಣಲಿಲ್ಲ ಹಾಕ್ಕೊಳ್ಬೋದು. ಅದು ವಾಕ್ ಆದಿರುತ್ತೆ. ಬಿಗ್ನರ್ಸ್ಗೂ ತೋರಿಸ್ತಾ ಇದ್ದೀನಿ, ಮತ್ತು ನಮಗೆ ಸ್ವಲ್ಪ ಮಾಡ್ಬೋದು ಹೇಮಾ, ಮಾಡಿ ರೂಢಿದೆ ನಮಗೆ ಅನ್ನೋರಿಗೆ ಡೈರೆಕ್ಟಾಗಿ ಬಾಣಲಿಲ್ಲ, ಸ್ವಲ್ಪ ಹುಷಾರಾಗಿ ಮಾಡೋಣ ಫ್ರೆಂಡ್ಸ್. ಎಣ್ಣೆ ಅದು ವಾಕ್ ಆದಿರಬೇಕು. ನಾನು ಈ ಪ್ರೀವಿಯಸ್ ನನ್ನ ಚಕ್ಲಿ ಮುಚ್ಚೋರಿ ಮಾಡಿದ ವೀಡಿಯೋಗೆ ಅಕ್ಕಿ ಮತ್ತು ಉರ್ಗಡ್ಲೆ ಹಾಕಿದ್ದಕ್ಕೆ ನಾವು ಬೆಣ್ಣೆ ಹಾಕಿದ್ವಿ, ನಿಮಗೆ ನೆನಪಿರ್ಬೋದು ಅಲ್ವಾ? ಇದಕ್ಕೆ ಬೆಣ್ಣೆ ಮತ್ತು ತುಪ್ಪ ಏನೂ ಹಾಕಿಲ್ಲ. ಎಣ್ಣೆನ ಸಾಟಿ ಹಾಕ್ತಾರೆ, ಅದನ್ನೂ ಇಲ್ಲ. ಇದಕ್ಕೆ ಮತ್ತು ಎಣ್ಣೆ ಕಾಯಿಸಿ ಹಾಕ್ತಾರೆ, ಅದನ್ನೂ ಇಲ್ಲ. ಎಣ್ಣೆ ಅದುವಾ ಕಾದಿದ್ದೆ ಡೈರೆಕ್ಟಾಗಿ ಈ ಥರ ತಟ್ಟೆಯಲ್ಲಿ ಓದ್ಕೊಂಡು ಓದ್ಕೊಂಡು ನೀವು ಎಣ್ಣೆಯಲ್ಲಿ ಕರ್ಕೊಳ್ಬೋದು. ಸೊ ಮೀಡಿಯಂ ಹುರಿಯಲ್ಲಿ ಜೋರು ಮಾಡೋಕ್ಕೆ ಹೋಗ್ಬಿಟ್ಟು ತುಂಬ ಕ್ರಿಸ್ಪಿಯಾಗಿರುತ್ತೆ. ಯಾರಾದರೂ ನೀವೇನಾದ್ರು ಕೊಟ್ಟರೆ ಅವ್ರಿಗೆ ನಿಜವಾಗ್ಲೂ ಇದು ಬೆಣ್ಣೆ ಹಾಕಿದ್ದೀರಾ ಇದಕ್ಕೆ ಅಂತ ಅಷ್ಟು ಗರಿಗರಿ ಆಗಿಬರುತ್ತೆ ನಿಮಗೆ ಉದ್ದಿನ ಬೇಳೆ ಚಕ್ಲಿ. ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗಾಗಲೇ ನಾನು 3 ಥರ ಚಕ್ಲಿ ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ಒಂದಾದ್ರು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನನ್ನ ಪ್ರೀವಿಯಸ್ ವೀಡಿಯೋ ತುಂಬ ಜನ ಇಷ್ಟಪಟ್ಬಿಟ್ಟು ತುಂಬ ಕಮೆಂಟ್ಸ್ ಬಂತು ನನಗೆ ಪಬ್ಲಿಕ್ಕಿಂದ. ಇದೇ ಥರ ನಿಮ್ಗೆ ಏನಾದ್ರು ಹೊಸ ಹೊಸ ರೆಸಿಪೀಸ್ ಬೇಕು ಅಂದರೆ ನನಗೆ ಹೇಳಿ, ನಾನು ಡೆಫಿನೆಟಾಗಿ ನಿಮಗೆ ಹಬ್ಬಕ್ಕೆ ಮುಂಚೆ ಮಾಡಿ ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದು, ಒಂದು ಚೂರು ಹೊಡೆಯಲ್ಲ ಫ್ರೆಂಡ್ಸ್, ನಾನು ಗ್ಯಾರಂಟಿ. ನಾ ಹೇಳಿದ ಪಕ್ಕಾ ಮೆಷರ್ಮೆಂಟ್ ಇಟ್ಕೊಂಡ್ರೆ ಹೊಡೆಯಲ್ಲ. ನಾ ಹೇಳ್ದಂಗೆ ಅರ್ಧ ಕಪ್ ಅಷ್ಟು ಉದ್ದಿನ ಬೇಳೆ ತೊಗೊಂಡು ಒಂದು ಕಪ್ ನೀರು ಹಾಕಿ ಅದನ್ನು ಬೇಯಿಸಿ ಫಸ್ಟು ತೊಳೆದು ಬಿಡಿ, ಬೇಯಿಸ್ಕೊಳ್ಳಿ. 3 ವಿಜಿಲ್, ಒಂದು ದೊಡ್ಡ ವಿಜಿಲು, 2 ಸಿಮ್ ವಿಜಿಲು. ಸಿಮ್ ಮಾಡಿಬಿಡಿ, 1 ವಿಜಿಲ್ ಆಗಿದ ತಕ್ಷಣ 2 ಸಿಮ್ ವಿಜಿಲ್ ಮಾಡಿಕೊಂಡು ಅದು ತಣ್ಣಕ್ಕಾದ್ಮೇಲೆ ಒಂದು ಪ್ಲೇಟಲ್ಲಿ ಹಾರಾಕಿ ನೋಡಿ ಏನು ಪರ್ಫೆಕ್ಟಾಗಿ ಬಂದಿದೆ ಅಂತ.
ನಿಜವಾಗ್ಲೂ ಆ ಚಕ್ಲಿಗಿಂತ ಈ ಚಕ್ಲಿ ಸೂಪರಾಗಿದೆ. ಬನ್ನಿ ಇದೇ ಇದರಲ್ಲಿ ಮುಚ್ಚೋರೆ ಮಾಡೋಕ್ಕೆ ತೋರಿಸ್ತಿದ್ದೀನಿ. ಯೂಶ್ವಲಿ ಮುಚ್ಚೋರೆಗೆ ಸಪ್ರೇಟ್ ಹಿಟ್ಟು ಮಾಡ್ಕೊಳ್ತಾರೆ, ಸೊ ಏನಕ್ಕೆ ಸಪ್ರೇಟ್ ಹಿಟ್ಟು, ಒಂದೇ ಹಿಟ್ಟಲ್ಲಿ ನಾವು ಮುಚ್ಚೋರೆ ಸಹ ಮಾಡ್ಬೋದು. ಈ ಥರ ಮೂರು ಕಣ್ಣಲ್ಲಿ ಮುಚ್ಚೋರೆ ಸಹ ಮಾಡ್ಬೋದು. ಯೂಶ್ವಲಿ ಬೆಣ್ಣೆ ತುಪ್ಪ ಇಲ್ಲದೆ ಚಕ್ಲಿ ಆಗಲ್ಲ ಅಂತಾರೆ, ಬಟ್ ನಮ್ಮ ಉದ್ದಿನಬೇಳೆ ಚಕ್ಲಿ ಆಗಲಿ, ಹೆಸರುಬೇಳೆ ಚಕ್ಲಿ ಆಗಲಿ, ನೆಕ್ಸ್ಟ್ ಟೈಮ್ ನಾನು ಹೆಸರುಬೇಳೆ ಚಕ್ಲಿನ ಡೆಫಿನೆಟಾಗಿ ಅಪ್ಲೋಡ್ ಮಾಡ್ತೀನಿ ಹಬ್ಬಕ್ಕೆ ಮುಂಚೆ. ಅದು ತುಂಬ ವಿಭಿನ್ನವಾಗಿ ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆ ಚಕ್ಲಿ ಆಗಿರ್ಬೋದು, ಹೆಸರುಬೇಳೆ ಉಂಡೆ ಆಗಿರ್ಬೋದು, ಅಂದರೆ ಲಡ್ಡು ನಿಜವಾಗ್ಲೂ ನೀವು ಹೇಳ್ತೀರಾ ಕೋವ ಹಾಕ್ದಷ್ಟು ಚೆನ್ನಾಗಿರುತ್ತೆ ಹೆಸರುಬೇಳೆ ಲಡ್ಡು. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಇದು ಅಷ್ಟೇ ಮುಚ್ಚೋರೆನು ತುಂಬ ಕ್ರಿಸ್ಪಿಯಾಗಿ ಆದಷ್ಟು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಒಂದು 15 ದಿನ 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ವಿಭಿನ್ನವಾದ ಟೇಸ್ಟು. ಉದ್ದಿನಬೇಳೆದೇ ಒಂದು ಟೇಸ್ಟ್ ಇರುತ್ತೆ, ಉರ್ಗಡ್ಲೆದೇ ಒಂದು ಟೇಸ್ಟ್ ಇರುತ್ತೆ, ಕಡಲೆ ಹಿಟ್ಟಿದೆ ಒಂದು ಟೇಸ್ಟ್ ಇರುತ್ತೆ, ಹೆಸರು ಬೆಳೆದೇ ಒಂದು ಟೇಸ್ಟ್ ಇರುತ್ತೆ. ಸೊ ನಿಮ್ಗೆ ಯಾವ ಚಕ್ಲಿ ಇಷ್ಟ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತಿನ ಚಕ್ಲಿ ರೆಸಿಪಿ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆ ಒಂದ್ಸಲ ಮಾಡಿ ಟ್ರಯಲ್ ನೋಡಿ ಹೋಗಿ, ನಾ ಅವಾಗ ಪರ್ಫೆಕ್ಟಾಗಿ ಬರುತ್ತೆ, ಸೂಪರಾಗಿದೆ, ಪರ್ಫೆಕ್ಟ್ ಮೆಷರ್ಮೆಂಟ್, ಪರ್ಫೆಕ್ಟ್ ಅಳತೆ ಅಂತ ಹೇಳ್ತಾ ಬಾಯಿಗಿಟ್ಟರೆ ಕರ್ಗೋಗುತ್ತೆ. ಇನ್ನೊಂದ್ಸಲ ಕ್ರಿಸ್ಪಿ ಸೌಂಡ್ ಕೇಳಿಸ್ಕೊಂಬನ್ನಿ. ಓಕೆನಾ, ಇವತ್ತಿನ ರೆಸಿಪಿ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಬನ್ನಿ ಇನ್ನೊಂದ್ಸಲ ಕ್ರಿಸ್ಪಿ ಸೌಂಡ್ ನಿಮ್ಗೆ ತೋರಿಸ್ತೀನಿ. ಮುಚ್ಚೋರೇನು ಒಂದ್ಸಲ ನೋಡ್ಬಿಡಿ, ಅದು ಅಷ್ಟೇ ಪರ್ಫೆಕ್ಟ್ ಅಳತೆ, ಪರ್ಫೆಕ್ಟ್ ಮೆಷರ್ಮೆಂಟ್, ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ, ಇವತ್ತೇ ನಿಮ್ಮನೆಲ್ಲ ಟ್ರೈ ಮಾಡಿ ಒಂದ್ಸಲ ಈ ಕ್ರಿಸ್ಪಿ ಸೌಂಡ್ ಯಾವ ರೀತಿ ಇದೆ ಅಂತ ಕೇಳಿಸ್ಕೊಂಬನ್ನಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕೇಳಿಸ್ಕೊಂಡ್ರಿ ಎಲ್ಲ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ತೆ ಹೇಳ್ತಾ ನಾನು ಹೇಮಾ ಹೋಗ್ಬರ್ಲಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.